ನಾವು ಹಾಕಬೇಕಾಗಿತ್ತು, ನಿಮ್ಗ ಹಾಕ್ತಿವ್. ಏನ್ ಹಾಕ್ತಿ? ಓಟ ಓಟ ತಂಗಿ, ನಂದ ಎಲ್ಲ ತಗದಿಟ್ಟೆವ. ಅಲ್ಲ, ನೀನ್ ಹಡ್ದದ ತಪ್ಪ ಮತ್ತಮ್ಮ. ಏನು ಹೂವನ್ನು 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 ಓಡೇ ಬಿಡ್ತು.
ನಿನ್ನ ಭಾವ ಬಂಕಿನ ಶೃಂಗಾರ ನೀನೆಯಲ್ಲ, ನನ್ನ ತಲೆಯಲ್ಲಿ ನನ್ನನ್ನು ಮೂಕ ಪ್ರೇಕ್ಷಕನಾಗಿ ಮಾಡಿದೆ ಈ ಸಮಾಜದಲ್ಲಿ. ಅಂದು ನಿನ್ನ ಕಾಲೇಜ್ ಫಂಕ್ಷನ್ಗೆ ನಾ ಅತಿಥಿಯಾಗಿ ಬಂದಾಗ ಒಂದೇ ಮನಸ್ಸಿಕೊಂಡೆ, ನನ್ನ ಮನದ ದಿನ ಬೆಳಗಾಗಿ ಈ ಸ್ಥಳಕ್ಕೆ ಬರುವ ಭಾಗ್ಯಶ್ರೀ ಇನ್ನೂ ಇಷ್ಟೊಂದು ಏಕ್ ಬರಲು ಮನೆಯಲ್ಲಿ ನಿಂತು ವೀಕ್ಷಿಸಿದ್ರಾಯ್ತು ಈ ಹೆಣ್ಣಿನ ದಿಕ್ಸೂಚಿಯ
ಕಾಲನ್ನ ತುಂಬಿದ ಹೆಣ್ಣಿನ ಸಂತ ಯಾಕೆ ಭಾಗ್ಯ ನೋಡಿ ಸರ್, ನಮ್ಮನ್ನ ಹದಿಯದರೆಯೋದ ಹೃದಯದಲ್ಲಿ ಪ್ರತಿನಿತ್ಯ ಹರಿಯುತ್ತಿರುವ ಈ ನದಿಯೇ ನಾವು ನೀತಿ ಅಂತ ಹೇಳ್ತಾರೆ. ಯಾಕಂದ್ರೆ ಈ ನದಿಯಲ್ಲಿ ಸಾಕಷ್ಟು ಸೆಳೆತಗಳು ಬರ್ತವೆ. ಆ ಸೆಳೆತಕ್ಕೆ ಸಿಕ್ಕು ನಾವು ಹೇಳ್ತೀವಲ್ಲ ಈ ಪ್ರೀತಿ, ಆ ಸೆಳೆತಕ್ಕೆ ಸಿಕ್ಕು ದಿಕ್ಕಾಪಲ ಆಗ್ಬಾರ್ದು ಎಂಬುದೇ ನನ್ನ ಆಸೆ. ವಿಚಾರ ಮಾಡಿ, ವಿಚಾರದ ಮಾತಕ್ಕೆ ಭಾಗ್ಯ ಸುಖಮಯವಾದ ಸ್ವಲ್ಪ ಅವಕಾಶ ನನಗೆ ನೀಡಿ. ಹೌದಾ? ಹಾಗಾದ್ರೆ ನುಡಿದಂತೆ ನಡೆಯುವ ಸತ್ಯಾಂಶ ನಿಮ್ಮ ಹತ್ರ ಇದೆ. ನೋಡಿ, ನಂದನವರ ಬಗ್ಗೆದ ಈ ನನ್ನ ಬಾಳು ಕೇವಲ ಕ್ಷಣಿಕ ಸಿಗೋಕ್ಕೋಸ್ಕರವಾಗಿ ಕೈ ಜಾರಿ ಕೆಸರಿನಲ್ಲಿ ಬಿದ್ದ ಕಮಲದ ಹೂನಂತಾಗ್ಬಾರ್ದು ಈ ನನ್ನ ಬಾಳು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸಾವಿರ ಜನ್ಮ ಗತ್ತಿದ್ರು ಸರಿ ನೀನೇ ನನ್ನ ಸತಿಯಾಗಿರ್ತೀನಿ ಅಂತ ನನ್ಗೆ ಭಾಷೆ ಕೊಡು. ನನ್ನ ಜೀವನದಲ್ಲಿ ಎಂತ ಕಷ್ಟಗಳು ಎದುರಾಗುತ್ತೆ. ಹಾಗಾದ್ರೆ ಬನ್ನಿ ರಾಜ, ನಿಮ್ಗೋಸ್ಕರ ಮೀಸಲಾಗಿಟ್ಟು ಈ ನನ್ನ ದೇಹವನ್ನ ಸಂತೋಷದಿಂದ ಹಾರೆ ಕಾಣುವುದು. ಬನ್ನಿ ರಾಣಿ, ನನಗಾಗಿ ಸೃಷ್ಟಿಸಿ ಧರೆಗೆ ಕಳಿಸಿದ ಬ್ರಹ್ಮ ಎಷ್ಟು
ಇದಕ್ಕೆ ನಮ್ಮ ಅಣ್ಣ ಎಂದು ಒಪ್ಪಿಗೆ ಕೊಟ್ಟಿದ್ದಾನೆ. ನಮ್ಮ ಅಣ್ಣನಿಗೆ ನನ್ನ ಪ್ರೀತಿಯ ತಂಗಿ, ನಾನೇನೇ ಇಷ್ಟಪಟ್ಟು ಇಲ್ಲ ಇರೋದಿಲ್ಲ, ಖಂಡಿತವಾಗ್ಲೂ ಈ ಮದುವೆಗೆ ನಮ್ಮನ್ನ ಒಪ್ಪಿಗೆ ಕೊಟ್ಟೇ ಕೊಡ್ತಾರೆ. ತುಂಬಾ ಸಮಯ ಆಯ್ತು. ನಾನು ಕ್ಯಾರೆಕ್ಟ್ರೇ ಅರ್ಥ
ಭುಜಂಗ ಅಧಿವೇಶನದಲ್ಲಿ ರೈತ ಚಳವಳಿಯ ಬಗ್ಗೆ ಚರ್ಚಿಸಲು ಕರ್ನಾಟಕದ ರೈತರಿಗೆ ಬರಲಿಕ್ಕೆ ಏನಂತ ಭೀಕರ ಬರಗಾಲ ಎದುರಿಸುವ ಬಗ್ಗೆ, ಕಬ್ಬು ಬೆಳೆಗಾರರ ನಿಗದಿತ ಬೆಲೆ ಮಾಡುವ ಬಗ್ಗೆ ಹಾಗೂ ರೈತರ ಆತ್ಮಹತ್ಯೆಯನ್ನು ನಿಲ್ಲಿಸುವ ಬಗ್ಗೆ ಮಹಾದಾಯಿ ನದಿ ದೊಡನೆ ಸ್ಥಳವಾಗಿ ರೈತರೆಲ್ಲರೂ ಸಿದ್ಧವಾಗಿ ವಿಧಾನಸೌಧಕ್ಕೆ ಬರಬೇಕೆಂದು ಬರೆದಾಗುತ್ತಿದ್ದೇನೆ. ತುಂಬಾ ಸಂತೋಷ, ನೀನು ಆದಷ್ಟು ಬೇಗ ಎಲ್ಲ ವ್ಯವಸ್ಥೆ ಮಾಡು.